ಈಗ ಆಪರೇಷನ್ ಕಮಲದ ರುವಾರಿಯೇ ಈಗ ಬಿ ಎಸ್ ವೈಗೆ ಆಪತ್ತ ಆಗ್ಬಿಡ್ತಾರಾ ಯಾರು ಮುಖ್ಯಮಂತ್ರಿ ಮಾಡೋಕೆ ಕಸರತ್ತನ ಮಾಡಿ ಸರ್ಕಾರವನ್ನ ತಂದ್ರೋ ಅವರೇ ಈಗ ಕುರ್ಚಿಯನ್ನು ಅಳಗಾಡಿಸ್ತಾ ಇದ್ದಾರೆ ಸಿಎಂ ಬಿ ಎಸ್ ಯಡಿಯೂರಪ್ಪನವ್ರು ಮುಳುವಾಗ್ತಾ ಇದ್ದಾರೆ ಸಚಿವ ಯೋಗೇಶ್ವರನೋ ಅನ್ನು ಪ್ರಶ್ನೆ ಮೂಡ್ತಾ ಇದೆ ಸಮ್ಮಿಶ್ರ ಸರ್ಕಾರ ಬೆಳೆಸಿಲ್ಲ ಪಿ ವೈ ಈಗ ಯಡಿಯೂರಪ್ಪ ಕುರ್ಚಿಗೆ ಕಂಟಕ ಆಗಿದ್ದಾರೆ ಅಂತಿದ್ದಾರೆ ದೆಹಲಿಯಲ್ಲಿ ಸಚಿವ ಯೋಗೇಶ್ ಅವರು ಠಿಕಾಣಿ ಹೂಡಿದ್ದಾರೆ ಅವರ ಜೊತೆಗೆ ಅರವಿಂದ್ ಬೆಲ್ಲದವರು ಕೂಡ ಇದ್ದಾರಂತೆ ಉದ್ಯಮಿ ಉದಯಗೌಡ ಕೂಡ ಯೋಗೇಶ್ವರ ಜೊತೆಗಿದ್ದಾರೆ ಯಾರಿ ಉದಯಗೌಡ ಅಂತಂದ್ರೆ ಉದ್ಯಮಿ ಸಮ್ಮಿಶ್ರ ಸರ್ಕಾರ ಬೀಳಿಸಲು ಉದಯಗೌಡ ಪಾತ್ರವೂ ಇದೆ ಅಂತ ಅವರು ಆರೋಪ ಮಾಡಿದರು ನನ್ನ ಸರ್ಕಾರ ಬೀಳಿಸಿದವರೇ ನಿಮಗೆ ಮುಳು ಆಗ್ತಾರೆ ಅಂತ ಅವರು ಭವಿಷ್ಯವನ್ನು ಕೂಡ ನೋಡಿದ್ರು ಸೊ ಯಡಿಯೂರಪ್ಪನವರಿಗೆ ಅಂದು ಕುಮಾರಸ್ವಾಮಿ ಆಡಿದಂಥ ಮಾತೆ ಈಗ ಪಕ್ಕ ಆಗ್ತಾ ಇದೆಯಾ ಅನ್ನೋ ಅನುಮಾನಕ್ಕೆ ಎಡೆ ಮಾಡ್ತಾ ಇದೆ